भारतीय जनता पार्टी विजय संकल्प यात्रे उद्घाटन निर्वहित केंद्र गृह सचिव मुख्य मनुष्य आधुनिक वल्लभ भाई पटेल माने अमित शाह जी अवरे कार्यक्रम उपस्थित राज्य मुख्यमंत्री मान्य बसवराज बोम्मई अवरे इन्नोब्ब हिंदिन मुख्यमंत्री रैत होराटगार नम्मेल्लर नायक मान्य बी एस यडियूरप्पन अवरे अदे रीति इवत्तु वेदिके मेले उपस्थित इन्नितर एल्ल हिरिय नायकरे मत्तु इल्ली लोकसभा सदस्यरु शासकरु मत्तु इन्नितर एल्ल भारतीय जनता पार्टी पदाधिकारी बंधुगळे इल्ली उपस्थित लक्षांतर जन इवत्तिन ई संकल्प यात्रेगे बंदंत एल्ल आत्मीय बंधुगळे सहोदरियरे आत्मीय माध्यमद मित्ररे इवत्तु विजय संकल्प यात्रे बसवण्णन कर्मभूमि बसव कल्याण प्रारंभ आगे बसवण्ण प्रेरणे कारण अवर्भिसे चामराजनगर प्रारंभ आगे मत इन ईश्वरप्पन नेतृत्व में अदे रीति इवत नम नंदगढ़ वीर संगोळ्ळी रायण्णर आ समाधियिंद अल्लिंद प्रारंभ आगिदे गोविंद कारजोळ नेतृत्वदल्लि इवत्तु इल्लि इवत्तु अमित शाह अवर उद्घाटनेयोंदिगे इल्लिय ओंदु विजय संकल्प यात्रे प्रारंभ आगिदे बहळ ओंदु विशेष ई कार्यक्रमक्के बहळ विशेष इवत्तु बीदर बसव कल्याण इडी नाडिन जनतेयन्न आकर्षणे माडुवंत केंद्र बिंदु बसवण्ण अवर समानतेय तत्त्ववन्न हेळुवंत नाडु इवत्तु बीदर बसव कल्याण ಇಲ್ಲಿಂದ ಪ್ರಾರಂಭವಾದಂತದ್ದು ಇವತ್ತು ಇದರ ನೇತೃತ್ವ ವಹಿಸಿದಂತ ಅಮಿತ್ ಶಾ ಅವರಿಗೆ ನಾನು ಸ್ವಾಗತ ಹಚ್ಚಿದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾದಂತ ಒಂದು ಅಲೆ ಎದ್ದಿದೆ ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶದ ಚುಕ್ಕಾಣಿ ಹಿಡಿದಂತ ನರೇಂದ್ರ ಮೋದಿಜಿ ಅವರ ಒಂದು ಸಾಧನೆಗಳು ಕಳೆದ 8 ವರ್ಷಗಳಲ್ಲಿ ಮಾಡಿದಂತ ಸಾಧನೆ ಇವತ್ತು ಇಡೀ ಜಗತ್ತೇ ಕೊಂಡಾಡ್ತಾ ಇದೆ ಇಡೀ ಜಗತ್ತೇ ಕೊಂಡಾಡ್ತಾ ಇದೆ ಇವತ್ತು ನೋಡಿ ಕರೋನಾ ಇಡೀ ಜಗತ್ತಿನಲ್ಲಿ ಪ್ರಮುಖ ಎಲ್ಲಾ ದೇಶಗಳಿಗೆ ಬಂತು ಕರೋನಾ ಆದರೆ ಅದನ್ನ 140 ಕೋಟಿ ಜನಸಂಖ್ಯೆ ಇರುವಂತ ಭಾರತ ದೇಶದಲ್ಲಿ ಅದನ್ನ ನಿಯಂತ್ರಣ ಮಾಡುವಂತ ಕೆಲಸ ಇವತ್ತು ಯಾರಾದರೂ ಮಾಡಿದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದೀನಿ ನೋಡಿ ನೀವು ಮಾಸ್ಕ್ ಹಾಕೊಂಡಿಲ್ಲ ನಾವು ಮಾಸ್ಕ್ ಹಾಕೊಂಡಿಲ್ಲ ಇದಕ್ಕೆ ಕಾರಣ ಈ ಸುರಕ್ಷತೆ ಕಾರಣ ಯಾರು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ನರೇಂದ್ರ ಮೋದಿ ಜಿ ಅವರು ಇಡೀ ದೇಶದ 140 ಕೋಟಿ ಜನರಿಗೆ ಇವತ್ತು ಉಚಿತವಾಗಿ ಲಸಿಕೆಯನ್ನು ಕೊಟ್ಟರಲ್ಲ ಅದರಿಂದ ಇವತ್ತು ಕರೋನಾ ನಿಯಂತ್ರಣ ಬಂದಿದೆ ಆ ಹಿನ್ನೆಲೆಯಲ್ಲಿ ಹಂದ ಒಬ್ಬ ದಕ್ಷ ಪ್ರಧಾನಮಂತ್ರಿ ಇದ್ರೆ ಯಾವ ರೀತಿ ಆಗಬಹುದು ಅನ್ನುವಂಥದ್ದು ಇವತ್ತು ಭಾರತ ದೇಶದ ಉದಾಹರಣೆ ಒಂದು ಮಾತನ್ನು ಹೇಳ್ತೇನೆ ಪಕ್ಕದಲ್ಲಿ ಶ್ರೀಲಂಕಾ ಆರ್ಥಿಕ ಪರಿಸ್ಥಿತಿ ಕುಸಿದು ಹೋಗಿದೆ ಇನ್ನೊಂದು ಪಕ್ಕದಲ್ಲಿ ರಾಷ್ಟ್ರ ಪಾಕಿಸ್ತಾನ ಆರ್ಥಿಕ ಪರಿಸ್ಥಿತಿ ಕುಸಿದು ಹೋಗಿದೆ ಇವತ್ತು ಪಾಕಿಸ್ತಾನದಲ್ಲಿ ಮೊನ್ನೆ ಪತ್ರಿಕೆಯಲ್ಲಿ ಬಂದಿತ್ತು ಪತ್ರಿಕೆಯಲ್ಲಿ ಅಲ್ಲಿಯ ಪಾಕಿಸ್ತಾನದ ಒಬ್ಬ ನಾಗರಿಕ ಹೇಳ್ತಾನೆ ಪತ್ರಿಕೆಯ ಸ್ಟೇಟ್ಮೆಂಟ್ ಕೊಟ್ಟು ಹೇಳ್ತಾನೆ ಟಿವಿಯಲ್ಲಿ ಬೈಟ್ ಕೊಟ್ಟು ಹೇಳ್ತಾನೆ ಇವತ್ತು ಪಾಕಿಸ್ತಾನ ಅಧೋಗತಿಗೆ ಹೋಗಿದೆ ನಮಗೆ ಯಾರೂ ನಾಯಕರಿಲ್ಲ ಇವತ್ತು ಮೋದಿ ಅಂತ ನಾಯಕರು ಪಾಕಿಸ್ತಾನಕ್ಕೆ ಬೇಕು ಅನ್ನುವಂತ ಮಾತನ್ನ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ ಅಲ್ಲಿ ಜನ ಹೇಳ್ತಾ ಇದ್ದಾರೆ ಇದು ಮೋದಿಯವರ ನಾಯಕತ್ವ ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಮೋದಿಯವರ ನಾಯಕತ್ವಕ್ಕೆ ಒಂದು ಗೌರವ ಇದೆ ಭಾರತ ದೇಶಕ್ಕೆ ಇವತ್ತು ಸ್ವಾಭಿಮಾನ ನಮ್ಮ ಸಂಸ್ಕೃತಿ ಪರಂಪರೆ ಇವತ್ತು ಭಾರತ ದೇಶ ವಿಶ್ವ ಗುರು ಆಗಲಿಕ್ಕೆ ಇವತ್ತು ಯಾರಾದರೂ ಕಾಣಿದ್ರೆ ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಇವತ್ತು ಅವರ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಿದವೆ ಅವರ ಒಂದು ಆರ್ಥಿಕ ನೀತಿ ಜನಸಾಮಾನ್ಯರಿಗೆ ತಲುಪಿದೆ ಇಡೀ ಜಗತ್ತಿಗೆ ತಲುಪಿದೆ ಎಲ್ಲಿವರೆಗೆ ಅಂದ್ರೆ ಇವತ್ತು ಆರ್ಥಿಕ ಪ್ರಗತಿಯಲ್ಲಿ ಇವತ್ತು ಇಡೀ ಜಗತ್ತಿನಲ್ಲೇ ನಂಬರ್ 5 ಸ್ಥಾನದಲ್ಲಿ ಭಾರತ ದೇಶದ 5ನೇ ಸ್ಥಾನದಲ್ಲಿ ಭಾರತ ಇನ್ನು ಬಹುಶಃ ಇನ್ನೊಂದು 4-5 ವರ್ಷಗಳಲ್ಲಿ 3ನೇ ಸ್ಥಾನ ಇನ್ನೊಂದು 10 ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತ ದೇಶ ಇರ್ತದೆ ಭಾರತ ದೇಶ ಇದು ಭಾರತ ದೇಶ ಇವತ್ತು ಮೋದಿಜಿ ಅವರ ನಾಯಕತ್ವದಲ್ಲಿ ಮಾಡಿದಂತ ಒಂದು ಸಾಧನೆ ಅನ್ನುವಂತ ಮಾತು ಹೇಳ್ತೀನಿ ಇತ್ತೀಚೆಗೆ
ಒಂದು ಸಮೀಕ್ಷೆ ಬಂದಿತ್ತು ಇಡೀ ದೇಶ ಇಡೀ ಜಗತ್ತಿನಲ್ಲಿ. ಆ ಸಮೀಕ್ಷೆಯಲ್ಲಿ ಇಡೀ ಜಗತ್ತಿನ ಜನಪ್ರಿಯ ನಾಯಕರಲ್ಲಿ ಯಾರು ಅಂತಂದಾಗ ನಂಬರ್ ಒನ್ ಸ್ಥಾನದಲ್ಲಿ ಯಾರಿದ್ದಾರೆ? ನರೇಂದ್ರ ಮೋದಿಯವರಿದ್ದಾರೆ. ನರೇಂದ್ರ ಮೋದಿಯವರು, ಇದು ನರೇಂದ್ರ ಮೋದಿಯವರ ವ್ಯಕ್ತಿತ್ವ. ಅಂತ ನಾಯಕತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಲಾಢ್ಯವಾಗಿ ಬೆಳೀತದೆ. ಇನ್ನೊಂದು, ಇವತ್ತು ಅಮಿತ್ ಶಾ ಅವರು ಇಲ್ಲಿ ಬಂದಿದ್ದಾರೆ, ಅವರ ದಕ್ಷ ಆಡಳಿತ, ಅವರು ಗೃಹ ಮಂತ್ರಿಯಾಗಿ ಮಾಡಿದಂತ ಸಾಧನೆಗಳು ಇಡೀ ದೇಶದಲ್ಲಿ ಶಾಂತಿ ವ್ಯವಸ್ಥೆ ನೆಲೆಸಿದೆ. ಜಮ್ಮು ಕಾಶ್ಮೀರದ ಬಗ್ಗೆ ಬಹಳ ಮಾತಾಡ್ತೀವಿ ನಾವೆಲ್ಲರೂ ಜಮ್ಮು ಕಾಶ್ಮೀರ ಬಗ್ಗೆ, ಆದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹೊಡೆದಾಕಿ ಇವತ್ತು ಒಂದು ಪ್ರವಾಸಿ ತಾಣವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳಲಿಕ್ಕೆ ಕಾರಣೀಕರ್ತರು ಯಾರಾಗಿದ್ರೆ ಮಾನ್ಯ ಅಮಿತ್ ಶಾಜಿಯವರು. ಅನ್ನೋಂತ ಮಾತಾಡ್ತೀನಿ, ಅಮಿತ್ ಶಾಜಿಯವರು ಆರ್ಟಿಕಲ್ 370 ಅದನ್ನು ತೆಗೆದು ಹಾಕ್ಬೇಕಂತ ಹೇಳಿ, ಆ ಆರ್ಟಿಕಲ್ 370 ವಿಶೇಷ ಸ್ಥಾನಮಾನ ಜಮ್ಮು ಕಾಶ್ಮೀರಕ್ಕೆ, ಅದನ್ನು ತೆಗೆದು ಹಾಕುವಂತ ಒಂದು ಗಂಡ ಸ್ಥಾನದ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಅಮಿತ್ ಶಾಜಿಯವರು. ಇದು ಭಾರತೀಯ ಜನತಾ ಪಾರ್ಟಿ. ಹೀಗಾಗಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಶಾಂತಿ ನೆಲೆಸಿದೆ, ಇಡೀ ದೇಶದಲ್ಲಿ ಭಯೋತ್ಪಾದನೆ ಹೋಗಿದೆ. ಇದು ಭಾರತ ದೇಶ, ಭಾರತೀಯ ಜನತಾ ಪಾರ್ಟಿಯ ಸಾಧನೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ಹಿಂದೆ ಯಡಿಯೂರಪ್ಪನವರು ರೈತ ಹೋರಾಟಗಾರರಾಗಿ ಇಡೀ ಒಂದು ಕರ್ನಾಟಕದಲ್ಲಿ ಒಂದು ಬದಲಾವಣೆ ತರುವಂತ ಕೆಲಸವನ್ನ ಇವತ್ತು ಈ ಒಂದು ನಾಡಿನಲ್ಲಿ ಮಾಡಿದ್ರೆ ಅದು ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು ಅನ್ನುವಂತ ಮಾತ್ರ ಹೇಳ್ತೀನಿ. ಸಾಲ ಮನ್ನಾ ಇರ್ಬೋದು, ರೈತರು ಬರುವಂತ ನಿರ್ಧಾರಗಳು, ಈಗ ಇವತ್ತಿನ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರ ಹಲವಾರು ಯೋಜನೆಗಳು, ಅದರಲ್ಲಿ SC/ST ಜನಾಂಗದವರಿಗೆ ಮೀಸಲಾತಿ ಹೆಚ್ಚಳ ಮಾಡಿದಂತದ್ದು ಒಂದು ಐತಿಹಾಸಿಕ ದಾಖಲೆ ಅನ್ನುವಂತ ಮಾತಾಡ್ತೀನಿ. ಐತಿಹಾಸಿಕ ದಾಖಲೆ ಯಾರೂ ಮಾಡದಂತದ್ದು ಇವತ್ತು ಕರ್ನಾಟಕದಲ್ಲಿ ಆಗ್ಲಿ ದೇಶದಲ್ಲಾಗ್ಲಿ. ಯಾವಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದದೆ ಒಂದು ಬದಲಾವಣೆ ಬಂದಿದೆ, ಅಭಿವೃದ್ಧಿಯ ವೇಗ ಹೆಚ್ಚಾಗಿದೆ ಅನ್ನುವಂತ ಮಾತ್ರ ಹೇಳ್ತೀನಿ. ಇವತ್ತು ನಾನು ಹಿಂದೆ ಎಲ್ಲ ಇಲ್ಲಿ ಲೀಡರ್ ಆಫ್ ಒಬಿಸಿ ಇದ್ದಾಗ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಪ್ರವಾಸ ಮಾಡಿದ್ದೇನೆ 20 ವರ್ಷದಿಂದ 15-20 ವರ್ಷದಿಂದ. ಅವಾಗ ಇಲ್ಲಿ ರಸ್ತೆಗಳಿರ್ಲಿಲ್ಲ, ಅಡ್ಡಾಡ್ಲಿಕ್ಕೆ ಸರಿಯಾದಂತ ರಸ್ತೆಗಳಿರ್ಲಿಲ್ಲ ಅಂತಾದ್ರು ಇವತ್ತು ಬಿಜೆಪಿ ಸರ್ಕಾರ ಬಂದ್ಮೇಲೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬಂದ್ಮೇಲೆ ಇವತ್ತು ಇಡೀ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ, ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಕಡೆ ರಸ್ತೆಗಳು ಸುಧಾರಣೆ ಆಗಿದ್ದಾವೆ. ನ್ಯಾಷನಲ್ ಹೈವೇಸ್, ಸ್ಟೇಟ್ ಹೈವೇಸ್ ಒಂದು ಬದಲಾವಣೆ ಇವತ್ತು ಆಗಿದ್ರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರಣ. ಆ ಹಿನ್ನೆಲೆಯಲ್ಲಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಇದ್ರಿಂದ ಒಂದು ಅಭಿವೃದ್ಧಿಯ ವೇಗ ಜಾಸ್ತಿ ಆಗಿದೆ. ಅದಕ್ಕಾಗಿ ಈ ವಿಜಯ ಸಂಕಲ್ಪ ಯಾತ್ರೆ ಮುಖಾಂತರ ನರೇಂದ್ರ ಮೋದಿಯವರ ಸಾಧನೆಗಳನ್ನ ಮತ್ತು ರಾಜ್ಯದಲ್ಲಿರುವಂತಹ ಬಿಜೆಪಿಯ ಸರ್ಕಾರದ ಸಾಧನೆಗಳನ್ನ ಪ್ರಗತಿ ಯಾತ್ರೆ ಇದರ ಮುಖಾಂತರ ಇಲ್ಲಿ ಬಸವಣ್ಣವರ ಕರ್ಮಭೂಮಿ ಇಲ್ಲಿಂದ ನಾವು ಪ್ರಾರಂಭವಾಗಿದೆ. ಒಂದು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ನವರು ಈ ದೇಶವನ್ನ 70 ವರ್ಷ ಆಡಳಿತ ಮಾಡಿದ್ರು, 70 ವರ್ಷ ದೇಶದಲ್ಲಿ ಬದಲಾವಣೆ ಇಲ್ಲ, ಅಭಿವೃದ್ಧಿ ಇಲ್ಲ. ಆದ್ರೆ ಇವತ್ತು ಅವರು ಭರವಸೆ ಪತ್ರ ಕೊಡ್ತಾರೆ, ಗ್ಯಾರಂಟಿ ಅಂತ, ಗ್ಯಾರಂಟಿ ಕಾರು ಕೂಡ ಹೇಳ್ತಾರೆ. ನಾನು ಹೇಳ್ತೀನಿ ಕಾಂಗ್ರೆಸ್ ಅವರಿಗೆ, ನೀವು ಇಡೀ ದೇಶದಲ್ಲಿ ತೂಳಿಪಟ ಆಗಿ ಮನೆಗೆ ಹೊಂಟಿರಿ. ಮನೆ ಈಶಾನ್ಯ ರಾಜ್ಯದ ಫಲಿತಾಂಶ ಬಂತು, ಎಲ್ಲಿ ಒಂದು ಅಡ್ರೆಸ್ ಇಲ್ಲ ಕಾಂಗ್ರೆಸ್, ಇಡೀ ದೇಶದಲ್ಲಿ ಅಡ್ರೆಸ್ ಇಲ್ಲ. ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಐಸಿಯುದಲ್ಲಿದೆ. ಈ ಚುನಾವಣೆ ನಂತರ ಇವತ್ತು ಅದರ ಅಂತ್ಯಯಾತ್ರೆ ಸ್ಟಾರ್ಟ್ ಆಗ್ತದೆ, ಕಾಂಗ್ರೆಸ್ನ ಅಂತ್ಯಯಾತ್ರೆ. ನೀವು ಅಧಿಕಾರಕ್ಕೆ ಬರುದೇ ಗ್ಯಾರಂಟಿ ಇಲ್ಲ, ಇನ್ನು ನೀವು ಜನರಿಗೆ ಗ್ಯಾರಂಟಿ ಕಾರ್ಡ್ ಏನು ಕೊಡ್ತೀರಿ ಅನ್ನೋಂತ ಪ್ರಶ್ನೆಯಿಂದ ಕೇಳ್ತೀನಿ, ಗ್ಯಾರಂಟಿ ಕಾರ್ಡ್ ಅಂತೇಳಿ. ಹಾಗಾದ್ರೆ ಹಿಂದೆ ಸಿದ್ದರಾಮಯ್ಯ ಅಧಿಕಾರ ಇದ್ದಾಗ ಅದ ಯಾಕೆ ಮಾಡ್ಲಿಲ್ಲ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಮಾಡ್ಲಿಲ್ಲ? ಆ ಹಿಂದೆ ಹೇಳ್ತೀನಿ, ಇವತ್ತು